ಗುರುಗಳನ್ನು ವಂದಿಸಿಕೊಡ್ತಾ ಇದ್ದೇನೆ. ನಾನು ಪ್ರವೀಣ್ ಹೆಗಡೆ, ಜನಮಾಧ್ಯಮ ಪತ್ರಿಕೆಯ ಉಪಸಂಪಾದಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಪ್ರಶ್ನೆ, ಜೀವನ ಕರ್ಮಫಲದಂತೆ ನಡೆಯುತ್ತೆ, ಆದರೆ ನಾವು ಜ್ಯೋತಿಷ್ಯವನ್ನು ಕೇಳ್ತೇವೆ. ಕರ್ಮಫಲದಂತೆ ನಡೆಯುತ್ತೆ ಅಂತ ಹೇಳಿ ಜ್ಯೋತಿಷ್ಯವನ್ನು ಕೇಳೋದು ಅಜ್ಞಾನವಲ್ವೇ? ಎಲ್ಲವೂ ಪ್ರಿಡಿಟರ್ಮಿನ್ಡ್ ಅಂತ ಆದರೆ ಆಗ ನೀವು ಹೇಳಿದ್ರೆ ಸರಿ. ಈ ಮ್ಯಾಚ್ ಫಿಕ್ಸಿಂಗ್ ಅಂತ ಹೇಳ್ತಾರಲ್ಲ, ಹೀಗ ಹೀಗ ಆಗ್ಬೇಕು ಅಂತ ಮೊದಲೇ ಮಾತಾಡ್ಕೊಂಡು ಆಮೇಲೆ ಮ್ಯಾಚ್ ಅಂತ, ಸುಮ್ಮನೆ ಮ್ಯಾಚ್ ಅದು, ಮೊದಲೇ ಮ್ಯಾಚಿಂಗ್ ಆಗೋಗಿದೆ. ಶತ್ರು ಪಕ್ಷದ ಜೊತೆಗೆ ಒಂದು ಒಪ್ಪಂದ ಆಗ್ಬಿಟ್ಟಿದೆ, ಶತ್ರು ಶತ್ರುವೇ ಎಲ್ಲವನು, ಹಾಗಾಗಿ ಆಟ ಆಟವೇ ಎಲ್ಲದು. ಹಾಗೆ ಒಂದು ವೇಳೆ ಎಲ್ಲವೂ ಹೀಗ ಹೀಗೆ ಅಂತ ನಿರ್ಧಾರ ಆಗಿಬಿಟ್ಟಿದ್ರೆ ಆಗ ನಾವು ಜ್ಯೋತಿಷ ಕೇಳೋದು ಸುಮ್ಮನೆ, ಪ್ರಯತ್ನ ಮಾಡೋದು ಸುಮ್ಮನೆ. ಜ್ಯೋತಿಷ ಕೇಳೋದು ಪಕ್ಕಕ್ಕಿರಲಿ, ಬದುಕಿನಲ್ಲಿ ಹೋರಾಟ ಮಾಡಬೇಕಲ್ಲ ನಾವು, ಬದುಕಿನಲ್ಲಿ ಪ್ರಯತ್ನ ಮಾಡಬೇಕಲ್ಲ, ಒಳ್ಳೇದಾಗುವ ಪ್ರಯತ್ನ ಮಾಡಬೇಕಲ್ಲ. ಆ ಪ್ರಯತ್ನನೇ ಮಾಡೋ ಹಾಗಿಲ್ಲ, ಎಲ್ಲ ಪ್ರಿಡಿಟರ್ಮಿನ್ಡ್, ಪೂರ್ವ ನಿಶ್ಚಿತ. ಪ್ರಯತ್ನ ಹೇಗೆ ಮಾಡ್ತೀರಿ? ಏನೊಂದು ಕಾಯಿಲೆ ಬಂದು ಚಿಕಿತ್ಸೆ ತಗೊಳ್ಳೋ ಹಾಗೆ ಇಲ್ಲ, ಎಲ್ಲ ಮೊದಲು ನಿಶ್ಚಯ ಆದಾಗ ಆಗುತ್ತೆ ಅಂತ ಚಿಕಿತ್ಸೆ ಹೇಗೆ ತಗೋಬೇಕು ಇಲ್ಲೇ ಇರೋದು ಅಂತ. ಎಲ್ಲವೂ ಪೂರ್ವ ನಿಶ್ಚಿತವಲ್ಲ, ಅಥವಾ ಎಲ್ಲವೂ ಪೂರ್ವ ನಿಶ್ಚಿತವೇ ಹೌದು, ಆದರೆ ಬದಲಾಯಿಸಕ್ಕೆ ಬರೋದಿಲ್ಲ ಅಂತಿಲ್ಲ ಅಂತ. ಈ ಪೂರ್ವ ನಿಶ್ಚಿತವಾಗಿರೋದ್ರಲ್ಲಿ ಬದಲಾಯಿಸಲಿಕ್ಕೆ ಬರದೇ ಇರುವಂತಹ ಸಂಗತಿಗಳುಂಟು, ಕಷ್ಟಪಟ್ಟು ಬದಲಾಯಿಸಲಿಕ್ಕೆ ಬರಬಹುದಾದ ಸಂಗತಿಗಳುಂಟು, ಸುಲಭವಾಗಿ ಬದಲಾಯಿಸಿಕೊಳ್ಳಬಹುದಾದ ಸಂಗತಿಗಳು ಉಂಟು. ಆ ಪ್ರಜ್ಞೆ ನಮಗಿರಬೇಕು. ಆಯುರ್ವೇದದಲ್ಲಿ ರೋಗಗಳನ್ನು ವಿಭಾಗ ಮಾಡ್ತಾರೆ, ಅದು ಸಾಧ್ಯ, ದುಸ್ಸಾಧ್ಯ, ಅಸಾಧ್ಯ ಅಂತ. ಕೆಲವು ರೋಗವನ್ನು ಸುಲಭವಾಗಿ ನಾವು ಚಿಕಿತ್ಸೆ ತಗೊಂಡು ಪರಿಹಾರ ಮಾಡ್ಕೋಬಹುದು, ಕೆಲವು ರೋಗಗಳನ್ನು ಕಷ್ಟಪಟ್ಟು ಪರಿಹಾರ ಮಾಡಿಕೊಳ್ಬೇಕಾಗತ್ತೆ, ಸುಲಭದಲ್ಲಿ ಪರಿಹಾರ ಆಗೋದಿಲ್ಲ. ಇನ್ನು ಕೆಲವು ರೋಗಕ್ಕೆ ಪರಿಹಾರ ಇರೋದಿಲ್ಲ, ಅನುಭವಿಸಬೇಕಾಗತ್ತೆ. ಆಯುರ್ವೇದ ಮಾತ್ರ ಅಂತಲ್ಲ, ಯಾವ ವೈದ್ಯ ಪದ್ಧತಿ ಹೋದರೂ ಕೂಡ ವೈದ್ಯರು ಈ ಮೂರಲ್ಲಿ ಯಾವುದೊಂದು ಉತ್ತರ ಕೊಡ್ತಾರೆ, ಇದು ಮಾಡಬಹುದು ಬಿಡು, ಸುಲಭವಾಗಿ ಮಾಡಬಹುದು ಬಿಡು, ಇನ್ನೊಂದು ವಾರದಲ್ಲಿ ಗುಣ ಆಗ್ತದೆ, ಈ ಮದ್ದು ತಗೋ. ಕೆಲವು ಇಲ್ಲ, ಕಷ್ಟ ಇದೆ, ಅಡ್ಮಿಟ್ ಆಗು, ಅಥವಾ ಲೈಫ್ ಲಾಂಗ್ ಇದಕ್ಕೆ ಮೆಡಿಸಿನ್ ತಗೋ, ಆಪರೇಷನ್ ಆಗಬೇಕು, ಇಂಥದ್ದು ಕೆಲವಿದೆ. ಕೆಲವು ಅದು ಗಾನ್ ಕೇಸ್, ಅದು ಅಂದ್ರೆ ಡಾಕ್ಟರ್ಗೆ ನಾವು ಬಿಲ್ ಕೊಡೋ ಮಟ್ಟಿಗೆ ಮಾತ್ರ ಅಷ್ಟೇ ಅಂತ, ನಮ್ಮ ಸಮಾಧಾನಕ್ಕೆ ಒಂದು ಚಿಕಿತ್ಸೆ ಮಾಡಬೇಕು ಅಂತ, ಬದುಕುವಂತ ಅವಕಾಶ ಇಲ್ಲ ಅವನಿಗೇನು, ಅಥವಾ ರೋಗ ಗುಣವಾಗುವ ಸಾಧ್ಯತೆಗಳಿಲ್ಲ ಅಂತ. ಹೀಗೆ ಕರ್ಮವೂ ಕೂಡ ಕರ್ಮದಲ್ಲಿ ಸುಲಭವಾಗಿ ಸರಿಪಡಿಸಿಕೊಳ್ಬಹುದು ಅಂತ ಕರ್ಮಗಳಿರುತ್ತವೆ. ಪ್ರಯತ್ನ ಪಡಬೇಕಾಗ್ತದೆ, ಆದರೆ ಪ್ರಯತ್ನ ಪಟ್ಟು ಸರಿ ಆಗ್ತದೆ ಅಂಥದ್ದು ಇರ್ತದೆ, ಸರಿ ಆಗೋದೇ ಇಲ್ಲ ಅಂಥದ್ದು ಇರ್ತದೆ. ಹಾಗಾಗಿ ನಾವು ಮಾಡುವ ಪ್ರಯತ್ನವನ್ನು ಮಾಡಲೇಬೇಕು. ಜೀವನ ಎರಡು ಚಕ್ರದ ರಥ, ಒಂದು ಚಕ್ರ ದೈವ ಆದರೆ ಅದೇ ಪೂರ್ವಕರ್ಮ, ಆದರೆ ಇನ್ನೊಂದು ಚಕ್ರ ನಮ್ಮ ಈಗಿನ ಪುರುಷ ಪ್ರಯತ್ನ. ಈ ಪುರುಷ ಪ್ರಯತ್ನಕ್ಕೆ ಅವಕಾಶ ಇದೆ. ನೀವು ಯಾವುದೇ ಪುರಾತನ ಗ್ರಂಥಗಳನ್ನು ರಾಮನಂತವರ ಮಾತುಗಳನ್ನು ಕೇಳಿದ್ರೆ ದೈವ ಪುರುಷಕಾರ, ದೈವ ಪುರುಷಕಾರ ಎನ್ನುವ ಎರಡು ಶಬ್ದಗಳನ್ನು ಬಳಸ್ತಾನೆ ಇರ್ತಾರೆ ಅವರು. ದೈವ ಅಂದ್ರೆ ಅದು ಪ್ರಿಡಿಟರ್ಮೆಂಟ್, ಕೆಲವು ಕಡೆ ಅದೇ ಕೇಳ್ತದೆ ನೀವೇನು ಪ್ರಯತ್ನ ಮಾಡೋದು ಅದು ಆಗೋ ಪ್ರಕಾರವೇ ಆಗ್ತದೆ. ಅದು ಕೆಲವು ಕಡೆಗೆ ಪುರುಷಕಾರ ಅಂದ್ರೆ ಪುರುಷ ಪ್ರಯತ್ನ, ಪುರುಷನ ಕರ್ತೃತ್ವ ಶಕ್ತಿ, ಅದು ಕೆಲವು ಕಡೆಗೆ ಗೆಲ್ತದೆ, ಅದಕ್ಕೆ ಅವಕಾಶ ಇದೆ. ಹಾಗಾಗಿ ಇದು ಪೂರ್ತಿ ಮ್ಯಾಚ್ ಫಿಕ್ಸಿಂಗ್ ಆಗಿಲ್ಲ, ನೀವು ಪ್ರಯತ್ನ ಮಾಡಿದ್ರೆ ಅವಕಾಶ ಇದೆ. ಹಾಗಾಗಿ ಜ್ಯೋತಿಷ ಅನ್ನೋದು ಪ್ರಯತ್ನದ ಒಂದು ಚಿಕ್ಕ ರೂಪ ಅಷ್ಟೇ. ಪ್ರಯತ್ನಕ್ಕೆ ನೂರು ಮುಖ, ಸಾವಿರ ಮುಖ ಇದೆ, ನಾನಾ ರೀತಿಯಲ್ಲಿ ಪ್ರಯತ್ನಗಳು ಮಾಡಬಹುದು. ಒಂದು ಚಿಕ್ಕ ಸಹಾಯ ಜ್ಯೋತಿಷ ಮಾಡುವಂತದ್ದು ನಮಗೆ, ಅದೂ ಸೇರಿದಂತೆ ಪುರುಷ ಪ್ರಯತ್ನದ ಮೇಲೆ ಇರತಕ್ಕಂಥ ಪ್ರಶ್ನೆ ಆಗಿರೋದ್ರಿಂದ ಅವಕಾಶ ಇದೆ ಎನ್ನುವುದೇ ಉತ್ತರ. ಒಂದು ವೇಳೆ ಈ ಉತ್ತರ ನಾವು ಹೇಳದೇ ಇದ್ರೆ, ಎಲ್ಲವೂ ಪೂರ್ವ ನಿಶ್ಚಿತ ಅನ್ನೋ ಉತ್ತರವನ್ನು ಹೇಳಿದ್ರೆ ಪ್ರಪಂಚ ನಿಂತು ಹೋಗ್ಬಹುದು, ಅಂದ್ರೆ ಅದನ್ನ ಎಲ್ಲರೂ ಒಪ್ಪಿಕೊಂಡು ಹಾಗೆ ನಡ್ಕೊಳ್ಳೋಕೆ ಶುರು ಮಾಡಿದ್ರೆ ಪ್ರಯತ್ನ ಅನ್ನೋ ಅಂಶವೇ ಇಲ್ಲದೆ ಹೋಗ್ಬಿಡ್ಬೋದು, ಜೀವನಕ್ಕೆ ಅರ್ಥವೇ ಇಲ್ಲದೆ ಹೋಗ್ಬಿಡ್ಬೋದು. Mm-hmm.